ಮೀಸಲಾತಿ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಹಾಗೂ ಒಳ ಮೀಸಲಾತಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದನ್ನು ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಶ್ರೀ ಸೇವಾಲಾಲ್ ಲಂಬಾಣಿ ಹಿತವರ್ಧಕ ಸಂಘ ಹಾಗೂ ಬಂಜಾರ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡ ಕಡಪ ಮೈದಾನದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ 2012ರಲ್ಲಿ ಸಲ್ಲಿಸಿದ ವರದಿ ಅವೈಜ್ಞಾನಿಕವಾಗಿದೆ. ಈ ಕುರಿತು ಹಂತ ಹಂತವಾಗಿ ಹೋರಾಟಗಳು ಸಹ ನಡೆದಿವೆ. ಆದರೆ ರಾಜ್ಯ ಸರ್ಕಾರ ಇದೀಗ ಏಕಾಏಕಿ ಒಳ ಮೀಸಲಾತಿ ಜಾರಿಗೆ ತಂದಿರೋದು ರಾಜ್ಯದ ಬಂಜಾರ, ಭೋವಿ, ಕೊರಮ, ಕೊರಚ ಜನಾಂಗಕ್ಕೆ ಅನ್ಯಾಯವಾಗಲಿದೆ. ಈ ಕುರಿತು ಗಂಭೀರವಾಗಿ ಪರಿಗಣಿಸಲೇಬೇಕು. ಕೂಡಲೇ ಒಳ ಮೀಸಲಾತಿ ರದ್ದುಪಡಿಸಬೇಕು ಹಾಗೂ ಒಳ ಮೀಸಲಾತಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ವಾಪಸ್ ಪಡೆಯಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಬೊಮ್ಮಾಯಿಯವರ ನೇತೃತ್ವದಲ್ಲಿ ಏನು ಬಿಜೆಪಿ ಸರ್ಕಾರ, ಬಹಳಷ್ಟು ಜನ ಏಕಲಮಾಣಿ ಅವ್ರು ಓಟ್ ಹಾಕೋದಿಲ್ಲ, ಅವರಿಗೆ ಒಡ್ರ ಜನಾಂಗದವ್ರು ಓಟ್ ಹಾಕಿಲ್ಲ, ಕೊರ್ಚಾದವ್ರು ಓಟ್ ಹಾಕಿಲ್ಲ, ಕಾಂಗ್ರೆಸ್ನವ್ರು ಓಟ್ ಹಾಕಿಲ್ಲ. ಯಾವ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಿದಿಲ್ವಾ, ಬಿಜೆಪಿದವ್ರಿಗೆ ಹಾಕಿಲ್ವಾ, ಜೆಡಿಎಸ್ನವ್ರಿಗೆ ಹಾಕಿಲ್ವಾ, ಯಾವ ಪಕ್ಷದವರು ಕೂಡ ಇವತ್ತು ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಇದುವರೆಗೂ ಕೂಡ ಒಬ್ರು ಇದು ಒಳ ಮೀಸಲಾತಿ ಅನ್ನೋದು ಅವೈಜ್ಞಾನಿಕ ಆಗಿದೆ, ಈ ಕಾನ್ಸೆಪ್ಟ್ ಸರಿ ಇಲ್ಲ, ಆ ಜನಾಂಗವನ್ನ ಒಡೆಯೋದು ಬೇಡ ಅನ್ನುವಂತ ಮಾತು ಒಬ್ಬ ನಾಯಕರ ಹತ್ರ, ಒಬ್ಬ ಬುದ್ಧಿವಂತರಲ್ಲ, ಒಬ್ರು ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರ ಹತ್ರ, ರಾಜಕೀಯವಾಗಿ ಬೆಳೆದವರು ಮುಖಂಡರಲ್ಲ, ಸಾಮಾಜಿಕವಾಗಿ ಅಲ್ಲ, ರಾಜಕೀಯವಾಗಿ ಯಾರು ಲಾಭ ಪಡ್ಕೊಂಡಾರ ಅವ್ರು ಇದ್ರ ಬಗ್ಗೆ ಯಾವುದೇ ತರದ ಚಕಾರವನ್ನ ಎತ್ತಾ ಇಲ್ಲ. ನಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ ಅವ್ರಿಗೆ ಜೋರಾಗಿ ಧಿಕ್ಕಾರವನ್ನ ಕುಗಿಯೋರು. ನಮ್ಮ ಸಮಾಜದಿಂದ ಆರಿಸಿ ಬಂದಂತ ಅವ್ರಿಗೆ ಬಹಳಷ್ಟು ಜನ ಇದ್ದಾರೆ. ಇವತ್ತು ಇವರೆಲ್ಲರೂ ಕೂತ್ಕೊಂಡು ಅಲ್ಲಿ ಹೋಗಿ ವಿಧಾನಸೌಧದ ಮುಂದ ಒಬ್ಬ ಒಬ್ಬ ಎಂಎಲ್ಎನು ಕೂಡ ನಮ್ಮ ಸಮಾಜದ ಪರವಾಗಿ ಇದು ಬೇಡ ಅಂತೇಳಿ ಸ್ಟ್ರೈಕ್ ಮಾಡಲಿಲ್ಲ, ಒಬ್ಬ ಒಬ್ಬ ನಾಯಕ ಎಂಎಲ್ಸಿನೂ ಕೂಡ ಇದು ಬೇಡ ಅಂತೇಳಿ ಹೋರಾಟ ಮಾಡಲಿಲ್ಲ ಇವತ್ತು ನಮ್ಮ ಸಮಾಜದ ಪರವಾಗಿ. ಅಂದ್ರೆ ನೀವೆಲ್ಲರೂ ಕೂಡ ಸಮಾಜವನ್ನ ಮಾರ್ಕೊಂಡು ನಿಮ್ಮ ಸಂಸಾರವನ್ನು ಕಾಪಾಡ್ತಾ ಇದ್ರಿ, ಸೇವಾಲಾಲ್ ನಿಮ್ಗೆ ಮೆಸ್ತಾನೇನು ಅನ್ನುವಂತ ಮಾತನ್ನು ಕೂಡ ಇವರಿಗೆ ಇಲ್ಲಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ಎಲ್ಲರೂ ಹೋರಾಟ ಮಾಡಿ ಇದನ್ನು ಸ್ಟಾಪ್ ಮಾಡಿದ್ವಿ. ಇವತ್ತು ಇವತ್ತು ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಇವತ್ತು ಧಾರವಾಡದಿಂದ ಸತತ ನಮ್ಮ ಜನ ಎಲ್ಲಾ ಕಡೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತು ಇವತ್ತು ಡೆಲ್ಲಿ ಒಳಗೆ ನಿಂತ್ಕೊಂಡು ಹೇಳ್ತಾರ ಇಲ್ಲ ಅದು ಸರಿಯಾಗಿದೆ, ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಿವಿ ಅಂತೇಳಿ. ಹಂಗಾದ್ರೆ ನಿಮ್ ಜನಾಂಗಕ್ಕೂ ಕೂಡ 10% ಬಂದಿದ್ರೆ ಅದರಲ್ಲೂ ಒಳ ಮೀಸಲಾತಿ ಮಾಡಿ ನಾವು ಒಪ್ಕೊಂತೀವಿ, ಅದನ್ನು ಅದರಲ್ಲೂ ಕೂಡ ಒಳ ಮೀಸಲಾತಿ ಮಾಡಿ ನೀವು. ಬೊಮ್ಮಾಯಿ ಅವರೇ, ನಿಮ್ಗೆ ಎಷ್ಟು ಪರ್ಸೆಂಟ್ ಇದೆ ಅದರಲ್ಲೂ ಒಳ ಮೀಸಲಾತಿ ಮಾಡ್ರಿ. ಎಷ್ಟು ರಿಸರ್ವೇಶನ್ ಅನ್ನೋದು ಕಾನ್ಸೆಪ್ಟ್ ಇದೆ, 2A ಇರ್ಲಿ, ಕೆಟಗರಿ 1 ಇರ್ಲಿ, AB2 ABCD ಇರ್ಲಿ, ಆಮೇಲೆ ST ಇರ್ಲಿ, ಎಲ್ಲಾ ಇದ್ರೊಳಗೂ ಕೂಡ ನೀವು ಒಳ ಮೀಸಲಾತಿ ಮಾಡ್ರಿ. ನೀವು ನಮಗಷ್ಟೇ ಯಾಕೆ ಮಾಡ್ತಿರಿ ನೀವು ಎಸ್ಸಿ ಒಳಗಷ್ಟೇ ಅಂದ್ರೆ ನಮ್ಗೆ ಯಾರಿಗೂ ನಮ್ಮ ಅಂದ್ರೆ ಇದನ್ನ ಯಾಕೆ ಮಾಡ್ತಾ ಇದಾರಂದ್ರೆ ನಮ್ಗೆ ಯಾರಿಗೂ ನಮ್ಮ ಓಟಿನ ಮಹತ್ವ ಗೊತ್ತಿಲ್ಲ, ಯಾರಿಗೂ ನಮಗೆ ಸೀರಿಯಸ್ನೆಸ್ ಬಂದಿಲ್ಲ. ನಮ್ಮಲ್ಲೇ ನಮ್ಮ ಸಮಾಜದವರೇ ನಮ್ಮನ್ನು ಹತ್ತಿಕ್ಕುವಂತ ಒತ್ತಡಗಳು ನಮ್ಮಲ್ಲಿ ಇರೋದ್ರಿಂದ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂದಿದೆ. ಇವತ್ತು ನಾವ್ಯಾರು ಕೂಡ ಯಾರು ಯಾವುದೇ ಸರ್ಕಾರ ಮಾಡಲಿ, ಅದು ಕಾಂಗ್ರೆಸ್ ಮಾಡಿದ್ರು ತಪ್ಪೆ, ಬಿಜೆಪಿ ಮಾಡಿದ್ರು ತಪ್ಪೆ, ಇವತ್ತು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದನ್ನು ಮಾಡಿದೆ, ಅವ್ರ ವಿರುದ್ಧ ನಾವು ಘೋಷಣೆ ಕೂಗ್ಲೇಬೇಕಾಗತ್ತೆ. ನೀವು ಬಿಜೆಪಿ ವಿರುದ್ಧ ಘೋಷಣೆ ಕೂಗ್ಬೇಡ್ರಿ, ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ಬೇಡ್ರಿ ಅಂದ್ರೆ ಇದು ನಮ್ಮ ಸಮಾಜದವ್ರು ತಪ್ಪಾಗ್ತದೆ. ಯಾಕಂದ್ರೆ ಅನ್ಯಾಯ ಯಾರು ಮಾಡ್ಯಾರ ಅವ್ರನ್ನ ಬಟ್ ಮಾಡಿ ಕೇಳಬೇಕಾಗತ್ತೆ. ಕಾಂಗ್ರೆಸ್ನವ್ರು ಮಾಡಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕುಂದರ್ಬೇಕಾಗಿತ್ತು, ಬಿಜೆಪಿ ಅವ್ರು ಮಾಡಿದ್ರೆ ಅವ್ರ ಮನೆ ಮುಂದೆ ಹೋಗಿ ಕುಂದರ್ಬೇಕು. ನಾವು ಯಾರು ಮಾಡ್ಯಾರ ಅವ್ರನ್ನ ಕೇಳ್ಬೇಕು ನಾವು. ಏ ಇಲ್ಲ ನೀವು ರಾಜಕೀಯ ಮಾತಾಡ ಮಾಡಬೇಡ್ರಿ ಅಂದ್ರೆ ರಾಜಕೀಯ ಲಾಭಕ್ಕೆ ಅವ್ರು ನಮ್ಮನ್ನು ಒಳಮಿಸ್ಲು.
ಯಾರು ನಿಮಗೆ ಹೇಳಿಕೊಟ್ಟಿದ್ದೀರ ನೀವು?